ನಮಸ್ಕಾರ ಮೇಡಮ್. ಏನಾಗ್ತಿದೆ ಮೇಡಮ್? ಬಸ್ ಖಾಲಿ ಇದ್ರು ನಿಲ್ಲಿಸ್ತಾ ಇಲ್ಲ. ನಾನು ಒಂದು ಫ್ರೀ ಬೇಕಾಗಿರ್ಲಿಲ್ಲ ನಮ್ಗೆ, ನಾವು 10 ರೂಪಾಯಿ 15 ರೂಪಾಯಿ ಕೊಟ್ಬಿಟ್ಟು ನಾವು ಹೋಗ್ತಾ ಇದ್ವಿ. ಫಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡಿದ್ ಹೇಳಿ. ಇದೇ ತರ ಆದ್ರೆ ಎಷ್ಟೋ ಜನ ಲೇಡೀಸ್ ಟೈಲ್ ಕೆಳಗಡೆ ಇರ್ತಾರೆ, ಅವಾಗ ಅವನೇನ್ ಬರಲ್ಲ ನಮ್ಮ ಗಂಡ ಮಕ್ಳಿಗಾಗೋಕೆ. ಮೇಡಮ್ ಈಗ ಇಷ್ಟು ರಶ್ ಇತ್ತು, ಆದ್ರೂ ಕೂಡ ಇವತ್ತು ಮಳೆ ಬರ್ತಾ ಇದೆ, ಜೊತೆಗೆ ರಶ್ ಇದ್ರು ಎಷ್ಟು ಹೆಣ್ಮಕ್ಳು ಹತ್ತಿಸ್ಕೊಳ್ಳಿಲ್ಲ ಈ ಬಸ್ಸಲ್ಲಿ. ಓಕೆ, ಅಲ್ಲ ನೀವ್ ಹೇಳೋದೇನು ಅಂತಂದ್ರೆ ಫ್ರೀ ಮಾಡಬಾರ್ದಾಯ್ತು ಅಂತ. ಈಗ ಗಾರ್ಮೆಂಟ್ಸ್ ಹೋಗುವಂತ ಕೆಲವು ಮಳೆ ಯಾವ ಸರ್ಕಾರ ಬಂದ್ರೆ ಏನು ಮಾಡಲ್ಲ. ಮೇಡಮ್ ಈಗ ಕೆಜಿ ಅಕ್ಕಿ ಅಂತ ಯಾರು ಬೆಳೀತಾ ಇರೋದು? ನಾವು ಬೆಳೀತಾ ಇರೋದು, ಅವನೇನ್ ಬೆಳೀತಾ ಇಲ್ಲ. ನಾವು ಬೆಳೆದಿರೋ ಅಕ್ಕಿನ ಕೊಡ್ತಾ ಇರೋದು ಅವನು. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಅದನ್ನ ಮುಕ್ಕಾಕೊಂಡು ಹೇಳ್ತಾನೆ ದೊಡ್ಡದಾಗಿ. ನಾವು ಬೆಳೆದಿರೋ ಅಕ್ಕಿ ನಮಗ್ ಕೊಡೋದಿಕ್ಕೆ. ಮೇಡಮ್ ಏನಾಗಿದೆ ಅಂದ್ರೆ ಗಾರ್ಮೆಂಟ್ಸ್ ಹೋಗೋದು ಮಹಿಳೆಯರಲ್ಲ ಉಣ್ಣದು, ನಾವು ಸೊಸೈಟಿ ಅಕ್ಕಿ ರಚಿಸ್ತೀವಿ ಅದು. ಹಾಗಾಗಿ ಮೇಡಮ್ ಇನ್ನೊಂದೇನಂದ್ರೆ ಗಾರ್ಮೆಂಟ್ಸ್ ಹೋಗುವಂತ ಮಹಿಳೆಯರು ಸ್ವಂತ ಅವರು ವೆಹಿಕಲ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಥವಾ ಗಾರ್ಮೆಂಟ್ಸ್ ಕಡೆಯಿಂದ ವೆಹಿಕಲ್ ಬಿಡ್ತಾ ಇದ್ರು. ಈಗ ಫ್ರೀ ಅಂತ ಮಾಡ್ಬಿಟ್ಟು ಅವರು ಹೋಗುವಂತ ಗಾರ್ಮೆಂಟ್ಸ್ ಹೋಗುವಂತಾರಲ್ಲ, ಈಗ BMTC ಗೆ ಹೋಗ್ತಾ ಇದ್ರಲ್ಲ, ಅದಕ್ಕೆ ರಶ್ ಆಗಿದೆ. ವೀಕ್ಷಕರ, ಇಲ್ಲೇನು ನೀವು ಈ ಒಂದು ಚಿತ್ರಣ ನೋಡ್ತಾ ಇದೀರ, ಇದು ಬಂದು ಬೆಂಗಳೂರು BTS